मंगलूरु होर वलय काटिपल्ल रवडी शीटर नवस याने पिंकी नवस मेले नडेद कोलेयत्न प्रकरण के संबंधिसिदंते पोलीसरु ओंबत्तु मंदी आरोपिगळन्न बंधिसिद्दारे एंदु मंगलूरु नगर पोलीस कमिशनर एन शशिकुमार हेळिद्दारे। सुद्दिगोष्ठियल्लि माहिति नीडिद अवरु पिंकी नवस रवडी शीटर मेले सुरत्कल काटिपल्लदल्लि तंडवन्नु मरणांतिक दाडियन्न नडेसितु। पिंकी नवस प्राणापायदिंद पारागिद्दारे। काटिपल्ल निवासी शाकिब अलियास शब्बू प्रशांत भंडारी शैलेश पूजारी कृष्णापुर हनीफ अलियास हंपू हनीफ सुवीन कांचन लक्ष्मीश अलियास उल्लाला लक्ष्मीश मोहम्मद सादिक अलियास सादिक वासी निसर हुसैन रंजन शेट्टी बंधन बंधित आरोपी मेले जिले विविध ठाने प्रकरण दाखल कृत्य के उपयोग वाहन मारक आयुधगळन्नु वशक्क पडेदुकोळ्ळलागिदे। आरोपिगळ पत्तेगागि डिसिपि हरिशंकर हागू डिसिपि क्राइम विभागद विनय गावंकर नेतृत्वदल्लि आरोपिगळ पत्तेगागि तंडवन्न रचने माडलागित्तु। ई प्रकरणदल्लि इन्नू हलवरु मंदि भागियागिद्दु आरोपिगळ पत्तेगागि कार्याचरणे मुंदुवरेदिदे एंदरु। मंगळूरु कमिशनरेट व्याप्तियल्लिरुवंत सूरत्कल पोलीस ठाणा व्याप्तियल्लि इदे तिंगळ 10ने तारीखु ಒಬ್ಬ ನವಾಜ್ ಅಲಿಯಾಸ್ ಪಿಂಕಿ ನವಾಜ್ ಅಲಿಯಾಸ್ ಮೊಹಮ್ಮದ್ ನವಾಜ್ ಅನ್ನುವಂತ ಒಬ್ಬ ವ್ಯಕ್ತಿಗೆ ಒಂದು 4-5 ಜನ ಒಂದು ಕಾರಲ್ಲಿ ಬಂದು ಅವನ ಮೇಲೆ ಹಲ್ಲೆ ಮಾಡಿದ್ರು, ಮರಣಾಂತಿಕವಾಗಿ ಹಲ್ಲೆ ಮಾಡಿದ್ರು। ಅದೃಷ್ಟವಶಾತ್ ಅವನು ಸಿವಿಯರ್ ಇಂಜುರೀಸ್ ಆಗಿಬಿಟ್ಟು ನಂತರ ಬದುಕುಳಿದಿದ್ದಾನೆ। ನಂತರ ಒಂದು ಪ್ರಕರಣವನ್ನು ನಾವು ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ಕೊಂಡಿದ್ವಿ। ನಮ್ಮ ಡಿಸಿಪಿ ಹರಿರಾಮ್ ಶಂಕರ್ ಮತ್ತೆ ಡಿಸಿಪಿ ಕ್ರೈಮ್ ವಿನಯ್ ಗಾಂವಕರ್ ಅವರ ನೇತೃತ್ವದಲ್ಲಿ ಸ್ಥಳೀಯ ಅಧಿಕಾರಿಗಳ ಒಂದು 3-4 ತಂಡ ಮಾಡಿ ಆರೋಪಿಗಳನ್ನು ಪತ್ತೆ ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ವಿ। ಅದರ ಹಿನ್ನೆಲೆಯಲ್ಲಿ ಒಟ್ಟು 9 ಜನ ಆರೋಪಿಗಳನ್ನು ನಾವು ಈಗಾಗಲೇ ವಶಕ್ಕೆ ತಗೊಂಡು ನ್ಯಾಯಾಲಯ ಮುಂದೆ ಹಾಜರು ಮಾಡ್ತಾ ಇದ್ದೀವಿ। ಈ 9 ಜನ ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿದ್ದೀವಿ ಮತ್ತೆ ಇವರ ಕಡೆಯಿಂದ ಕೃತ್ಯಕ್ಕೆ ಉಪಯೋಗಿಸಿದಂತ ವಾಹನ ಆಯುಧ ಏನಿದೆ ಅದನ್ನೆಲ್ಲ ವಶಪಡಿಸಿಕೊಂಡಿದ್ದೀವಿ। ಈ ಪ್ರಕರಣದಲ್ಲಿ ಇನ್ನೂ ಪರೋಕ್ಷವಾಗಿ ಬೆಂಬಲ ನೀಡಿದ 2-3 ಜನ ಆರೋಪಿಗಳ ಬಗ್ಗೆ ನಮಗೆ ಲೀಡ್ ಸಿಕ್ಕಿದೆ, ಅವರನ್ನ ಅರೆಸ್ಟ್ ಮಾಡೋದು ಬಾಕಿ ಇದೆ। ಇದರಲ್ಲಿ ನಮ್ಮ ತನಿಖೆಯಲ್ಲಿ ಕಂಡುಬಂದಿರುವಂತದ್ದು ಶಾಕಿಬ್ ಅಲಿಯಾ ಶಬ್ಬು ಅಂತ ಏನಿದಾನೆ ಇವನಿಗೂ ಮತ್ತೆ ಈ ಪಿಂಕಿ ನವಾಜ್ಗೆ ವೈಯಕ್ತಿಕವಾಗಿ ಕೆಲವು ಪರ್ಸನಲ್ ವಿಚಾರಗಳಲ್ಲಿ ಕೌಟುಂಬಿಕ ವಿಚಾರಗಳಲ್ಲಿ ಕೆಲವು ಡಿಫರೆನ್ಸಸ್ ಇರುತ್ತೆ, ಸ್ವಲ್ಪ ದೊಡ್ಡ ಮಟ್ಟದ ಡಿಫರೆನ್ಸಸ್ ಇರುತ್ತೆ। ಆಮೇಲೆ ಈ ಶಾಕಿಬ್ಗೆ ಪಿಂಕಿ ನವಾಜು ನಿಮಗೆ ಮುಗಿಸದೆ ಬಿಡೋದಿಲ್ಲ ಅಂತ ಥ್ರೆಟ್ ಕೂಡ ಮಾಡಿರ್ತಾನೆ। ಅದರ ಹಿನ್ನೆಲೆಯಲ್ಲಿ ಈ ಶಾಕಿಬ್ ಈ ಒಂದು ಕಾನ್ಸ್ಪಿರಸಿ ಹ್ಯಾಚ್ ಮಾಡಿದ್ದಾನೆ। ಇದಕ್ಕೆ ಸಹಕಾರಿಯಾಗಿ ಅವನ ಬೇರೆ ಪ್ರೀವಿಯಸ್ ಅಫೆನ್ಸಸ್ಸಲ್ಲಿ ಜೊತೆಗಿದ್ದಂಥವರು ಮತ್ತು ಇವನು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಜೈಲಲ್ಲಿ ಇವ್ರ ಬ್ರದರ್ ಒಬ್ಬ ಜೈಲಲ್ಲಿ ಇರ್ತಾನೆ ಹಾಲಿ, ಅವ್ರ ಜೊತೆ ಎಲ್ಲ ಈ ಥರ ಇದೆ ಅಂತ ಡಿಸ್ಕಸ್ ಮಾಡಿದಾಗ ಒಂದು ಟೀಮನ್ನು ಮಾಡ್ಕೋತಾರೆ। ಆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಇನ್ನು ಬೇರೆ ಪ್ರಶಾಂತ್ ಮತ್ತು ಶೈಲೇಶು ಸುವೀನ್ ಲಕ್ಷ್ಮೀಶು ಇವರು ಮತ್ತು ಇವನ ಶಾಕಿಬ್ನ ಸ್ನೇಹಿತರಾಗಿರುವಂಥ ಅನೀಫು ಆಮೇಲೆ ಅಹಮದ್ ಸಾದಿಕ್ ನಿಸಾರ್ ಹುಸೇನ್ ಇವರೆಲ್ಲ ಆ ಕಡೆ ಅಲ್ಲೇ ಕಾಟಿಪಳ್ಳಿ ಸೂರತ್ಕಲ್ ವಾಸಿಗಳೇ ಮತ್ತು ಭಾಳಷ್ಟು ಕೇಸ್ಗಳಲ್ಲಿ ಜೊತೆಗೆ ಅಫೆನ್ಸ್ ಮಾಡಿರುವಂಥವ್ರು ಈ ಡೆಕಾಯಿಟಿ ಥೆಫ್ಟ್ ಕೇಸು ಕೆಲವು ರಾಬರಿ ಕೇಸ್ಗಳಲ್ಲೆಲ್ಲ ಕೋ ಅಕ್ಯೂಸ್ಟಿದ್ದಾರೆ ಒಬ್ರಿಗೂ। ಸೊ ಇವರೆಲ್ಲ ಒಂದು ಕ್ಲೋಸ್ ಸರ್ಕಲ್ಸಲ್ಲಿ ಇದ್ದಂಥವ್ರು, ಹಂಗಾಗಿ ಇವ್ರುಗಳು ಸಹಾಯ ಪಡ್ಕೊಂಡು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ।